ಯಾವ ಕೇಂದ್ರ ಸಚಿವಾಲಯವು ಡೀಪ್ ಡೈವ್ ಆನ್ಲೈನ್ ತರಗತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು ಯಾವ ಕೇಂದ್ರ ಸಚಿವಾಲಯವು ಡೀಪ್ ಡೈವ್ ಆನ್ಲೈನ್ ತರಬೇತಿ ಈ ಡೀಪ್ ಡೈವ್ ಆನ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ಆರಂಭಿಸಿದಂತಹ ಯಾವ ಮಿನಿಸ್ಟ್ರಿ ಅಂತ ನೋಡಿ ಹಣಕಾಸು ಸಚಿವಾಲಯ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಐ ಟಿ ಸಚಿವಾಲಯ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಗೆಳೆಯರೇ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಭಾಳಷ್ಟು ಕೇಳ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಕರೆಂಟ್ ಅಫೇರ್ಸ್ ಒನ್ ಟಾಪಿಕ್ ಬಿಟ್ಟು ನಾವು ಬೇರೆ ಎಲ್ಲ ಓದ್ತೀವಿ ಅಂದರೂ ಆಗೋದಿಲ್ಲ ಕರೆಂಟ್ ಅಫೇರ್ಸು ಮೋಸ್ಟ್ ಇಂಪಾರ್ಟೆಂಟು ಹಾಗೂ ಮೆಂಟಲ್ ಅಬಿಲಿಟಿನೂ ಸಮೇತ ಇಂಪಾರ್ಟೆಂಟು ನಾನು ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನು ಸಮೇತ ಎಲ್ಲ ವೀಡಿಯೋಗಳನ್ನ ಟ್ರೈನ್ ಪ್ರಾಬ್ಲಮ್ಸ್ನ ಮಾಡಿದ್ದೇನೆ ನೆಕ್ಸ್ಟು ಬೇರೆ ಟಾಪಿಕ್ನ ನಾನು ಮಾಡ್ತಾ ಹೋಗ್ತೇನೆ ಕರೆಂಟ್ ಅಫೇರ್ಸ್ ಹಾಗೂ ಮೆಂಟಲ್ ಅಬಿಲಿಟಿ ಇದರಲ್ಲಿ ಬಹಳಷ್ಟು ಜನ ಫೇಲರ್ ಆಗ್ತಾ ಬರ್ತಾರೆ ಭಾಳಷ್ಟು ಜನ ನಾವು ನೋಡ್ತಾ ಬಂದರೆ ಭಾಳಷ್ಟು ರಾಂಗ್ ಆಗೋ ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಅಬಿಲಿಟಿ ಇವೆರಡೂ ಟಾಪಿಕ್ಗೆ ಸಂಬಂಧಪಟ್ಟಂತಹ ಎಲ್ಲ ವೀಡಿಯೋಗಳನ್ನು ನಾನು ಕ್ಲೀನಾಗಿ ಅಪ್ಡೇಟ್ ಮಾಡ್ತೀನಿ ನೋಡ್ತಾ ಹೋಗಿ ಈ ಡೀಪ್ ಡೈವ್ ಆನ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ಆರಂಭಿಸಿದಂತಹ ಸಚಿವಾಲಯ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಚಿವಾಲಯ ಎಲೆಕ್ಟ್ರಾನಿಕ್ಸ್ ಮತ್ತು ಐ ಟಿ ಸಚಿವಾಲಯವು ಈ ಡೀಪ್ ಡೈವ್ ಆನ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ಆರಂಭಿಸಿತು ಹಾಗಾದರೆ ಏನಿದು ಡೀಪ್ ಡೈವ್ ಅಂತ ನಾವು ಹೇಳಿದೆ ಈ ಎಲೆಕ್ಟ್ರಾನಿಕ್ಸ್ ಮತ್ತು ಈ ಐ ಟಿ ಸಚಿವಾಲಯವು ಒಂದು ವಾರದ ಡೀಪ್ ಡೈವ್ ಆನ್ಲೈನ್ ತರಗತಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಿತ್ತು ಈ ಸೈಬರ್ ಸುರಕ್ಷಿತ ಸೈಬರ್ ಕ್ರೈಮ್ ಭಾಳಷ್ಟು ಇತ್ತೀಚಿನ ದಿನಗಳಲ್ಲಿ ನಾವು ಆಗ್ತಾ ಬರ್ತೀವಿ ಅದಕ್ಕೋಸ್ಕರ ಈ ಸೈಬರ್ ಸುರಕ್ಷಿತ ಭಾರತ್ ಉಪಕ್ರಮದ ಅಡಿಯಲ್ಲಿ ಈ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ಸಚಿವಾಲಯವು ಇದರಲ್ಲಿ ರಾಷ್ಟ್ರೀಯ ಇ ಆಡಳಿತ ವಿಭಾಗವು ಈ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿದೆ ಸೈಬರ್ ಜಾಗೃತಿಯನ್ನು ಮೂಡಿಸುವಂತಹ ಇದರಲ್ಲಿ ಮೊದಲ ಸಾರ್ವಜನಿಕ ಖಾಸಗಿ ಪಾಲುದಾರು ಈ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಹಿತಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಈ ಸೈಬರ್ ಸುರಕ್ಷಿತ ಭಾರತ್ ಉಪಕ್ರಮವನ್ನು ಪ್ರಾರಂಭಿಸಿತು ಈ ಆನ್ಲೈನ್ ಪ್ರೋಗ್ರಾಮ್ ವಿವಿಧ ಸಚಿವಾಲಯಗಳಿವೆ ಅಲ್ಲಿ ಪಿ ಎಸ್ ಯುಗಳು ಮತ್ತು ಬ್ಯಾಂಕುಗಳ ಐ ಟಿ ಸಿಬ್ಬಂದಿಗಳೊಂದಿಗೆ ಮುಖ್ಯ ಮಾಹಿತಿ ಭದ್ರತಾ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡಲಾಗುತ್ತದೆ ಸಿಂಪಲ್ಲು ಯಾವ ಸಚಿವಾಲಯ ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ಸಾಕು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಡೀಪ್ ಡೈವ್ ಆನ್ಲೈನ್ ತರಗತಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿಬಿಟ್ರೆ ಸೈಬರ್ ಸುರಕ್ಷಿತ ಕಾರ್ಯಕ್ರಮ ಸೈಬರ್ ಸುರಕ್ಷತೆ ಬಗ್ಗೆ ಇದು ಸಂಬಂಧಪಟ್ಟಿದೆ ಅಂತ ನಮಗೆ ಇಷ್ಟು ಮೂರು ಮಾಹಿತಿಗಳು ನಮಗೆ ಗೊತ್ತಿರಬೇಕು ನೆಕ್ಸ್ಟು ಪ್ರಧಾನ ಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರು ಯಾರು ನೋಡಿ ನೀವು ಆಪ್ಷನ್ಸ್ ನೋಡ್ಬೋದು ಬಿ ಬೆಕ್ ಡೆಬ್ರಾ ಇವೆಲ್ಲ ಹೆಸರನ್ನು ನಾವು ಕೇಳಿರ್ತೀವಿ ರಾಕೇಶ್ ಮೋಹನ್ ಪೂನಂ ಗುಪ್ತಾ ಟಿ ಟಿ ರಾಮ್ ಮೋಹನ್ ಇದಕ್ಕೆ ಸರಿಯಾದ ಉತ್ತರ ಬಿಬೇಕ್ ಡೆಬ್ರಾಯ್ ಈ ಬಿಬೇಕ್ ಡೆಬ್ರಾಯ್ ಇವರು ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ ಪ್ರೆಸೆಂಟ್ ಯಾರು ಬಿಬೇಕ್ ಡೆಬ್ರಾಯ್ ಸ್ವಲ್ಪ ನಾವು ವಿವರಣೆಯನ್ನು ನೋಡ್ತಾ ಹೋದರೆ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಆರ್ಥಿಕ ಸಲಹಾ ಮಂಡಳಿಯ ಪುನರ್ರಚನೆಗೆ ಅನುಮೋದನೆಯನ್ನು ನೀಡಿದ್ದಾರೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ನ ಅಧ್ಯಕ್ಷ ಬಿಬೇಕ್ ಡೆಬ್ರಾಯ್ ಅವರು ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ ಮಾಜಿ RBI ಡೆಪ್ಟಿ ಗವರ್ನರ್ ರಾಕೇಶ್ ಮೋಹನ್ನು IIM ಅಹಮದಾಬಾದ್ನ ಪ್ರೊಫೆಸರ್ TT ರಾಮ್ ಮೋಹನ್ನು ಮತ್ತು CAER ಮಹಾನಿರ್ದೇಶಕಿ ಪೂನಂ ಗುಪ್ತಾ ಇವರು 7 ಸದಸ್ಯರ ಕೌನ್ಸಿಲ್ಗೆ ಸೇರುವ 3 ಸದಸ್ಯರಾಗಿದ್ದಾರೆ ಅದಕ್ಕೆ ಹೇಳಿ ಆಪ್ಷನ್ಸ್ ಕೊಟ್ಟಿರೋದನೋ ಆಪ್ಷನ್ಸಲ್ಲಿ ಇದಾರಲ್ಲವ ಈ ಆಪ್ಷನ್ಸಲ್ಲಿ ನೋಡ್ಬೋದು ರಾಕೇಶ್ ಮೋಹನ್ ಇವರು ಸಮೇತ ಅಲ್ಲಿ ಸಲಹೆಯಲ್ಲಿ ಅಧ್ಯಕ್ಷ ಸದಸ್ಯರಾಗಿದ್ದಾರೆ 3 ಸಮೇತ ಹೊಸ ಸದಸ್ಯರು ಈ ಹೊಸ ಸಲಹಾ ಮಂಡಳಿಯ ಎರಡು ವರ್ಷಗಳ ಅವಧಿಗೆ ನೇಮಕ ಮಾಡ್ತಾರೆ ಈ ಸಲಹಾ ಮಂಡಳಿಯನ್ನು ಆರ್ಥಿಕ ಸಲಹಾ ಮಂಡಳಿ ಇರ್ತಲ್ಲ ಇದನ್ನು 2 ವರ್ಷಗಳ ಅವಧಿಗೆ ನೇಮಕ ಮಾಡ್ತಾರೆ ಈ ಪರಿಷತ್ತಿನ ಅಧ್ಯಕ್ಷರು ಮತ್ತು ಇತರ 3 ಸದಸ್ಯರನ್ನು ಒಳಗೊಂಡಿರ್ತಂದರೆ 1+3 ಒಬ್ಬರು ಅಧ್ಯಕ್ಷರಿರ್ತಾರೆ 3 ಜನ ಸದಸ್ಯರಿರ್ತಾರೆ 1+3 ಈ ಆರ್ಥಿಕ ಸಲಹಾ ಮಂಡಳಿಯನ್ನು ರಚನೆ ಮಾಡ್ತಾರೆ ನೆಕ್ಸ್ಟ್ ನೋಡಿ ಯಾವ ಸಂಸ್ಥೆಯು ಆವರ್ತಕ ಹಸಿರುಮನೆ ಅನಿಲ ಬುಲೆಟಿನ್ನನ್ನು ಬಿಡುಗಡೆ ಮಾಡುತ್ತದೆ ನೋಡಿ ನೀತಿ ಆಯೋಗ ವಿಶ್ವ ಹವಾಮಾನ ಸಂಸ್ಥೆ
ಆಹಾರ ಮತ್ತು ಕೃಷಿ ಸಂಸ್ಥೆ ನಬಾರ್ಡ್ ಆಹಾರ ಮತ್ತು ಕೃಷಿ ಸಂಸ್ಥೆ ಆಪ್ಷನ್ ಡಿ ನಬಾರ್ಡ್ ಹೆಸರಿನಲ್ಲಿ ಗೊತ್ತಾಗ್ಬಿಡುತ್ತೆ ಯುಕೆಗೂ ಸಂಬಂಧ ಇಲ್ಲ ಅಂತ ಇಲ್ಲಿ ವಿಶ್ವ ಹವಾಮಾನ ಸಂಸ್ಥೆ ಆವರ್ತಕ ಹಸಿರುಮನೆ ಅನಿಲ ಬುಲೆಟಿನ್ ಪತ ನೆನಪಿಟ್ಕೊಳ್ಳಿ ಈ ಬುಲೆಟಿನ್ ಎನ್ನುವಂಥದ್ದನ್ನು ಬಿಡುಗಡೆ ಮಾಡಿದ್ದು ವಿಶ್ವ ಹವಾಮಾನ ಸಂಸ್ಥೆ ಇತ್ತೀಚೆಗೆ ಈ ಜಿ ಎಚ್ ಜಿ ಬುಲೆಟಿನನ್ನು ವಿಶ್ವ ಹವಾಮಾನ ಸಂಸ್ಥೆ ಬಿಡುಗಡೆ ಮಾಡಿದೆ ವರದಿ ಪ್ರಕಾರ ಏನೂ ಇಲ್ಲ ಈ ಹಸಿರುಮನೆ ಅನಿಲ ಹೊರಸೂಸುವಿಕೆ ಹೆಚ್ಚುತ್ತಿರುವುದರಿಂದ ಹಸಿರುಮನೆ ಅನಿಲ ಹೊರಸು ಹಸಿರುಮನೆ ಅನಿಲಗಳು ನಮಗೆ ಗೊತ್ತಿರಬೇಕು ನೈಟ್ರಸ್ ಆಕ್ಸೈಡು ನೀರಾವಿ ಸಲ್ಫರ್ ಡೈಆಕ್ಸೈಡು ಓಝೋನ್ ನಾಶ ಮಾಡ್ತಾ ಇರ್ತಕ್ಕಂಥ ಇವೆಲ್ಲವೂ ಸಮೇತ ಈ ಹಸಿರುಮನೆ ಅನಿಲಗಳು ಈ ಹಸಿರುಮನೆ ಅನಿಲ ಜಾಸ್ತಿ ಆಗ್ತಾ ಹೋದಂಗೆ 2021 ಇದು ಇನ್ನೂ ಹೆಚ್ಚಾಗ್ತಾ ಹೋಯಿತು ಹೊರಸೂಸುವಿಕೆ ಎಲ್ಲ ಮೂರು ಪ್ರಮುಖ ಜಿ ಎಚ್ ಜಿಗಳಾದ ಕಾರ್ಬನ್ ಡೈಆಕ್ಸೈಡ್ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಜಿ ಎಚ್ ಜಿ ಅಂದೆ ನೋಡಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಮೀಥೇನು ನೈಟ್ರಸ್ ಆಕ್ಸೈಡ್ನಲ್ಲಿ ಹೆಚ್ಚಳ ದಾಖಲಾಗಿದೆ ಎಂದು ಈ ವರದಿಯ ಹೈಲೈಟ್ ಮಾಡಿದೆ ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ 2020 ಏಕಾಗ್ರತೆ ಹೊರಸೂಸುವಿಕೆಯ ಪ್ರಸ್ತುತ ವೇಗದಲ್ಲಿ ಮುಂದುವರೆದರೆ ಸರಾಸರಿ ಜಾಗತಿಕ ತಾಪಮಾನವು ಪ್ಯಾರಿಸ್ ಒಪ್ಪಂದದ ಜಾಗತಿಕ ತಾಪಮಾನದ ಗುರಿಯನ್ನು ಮೀರುತ್ತದೆ ಅಂದರೆ ನಾವಿಷ್ಟು ಇಷ್ಟು ವರ್ಷಕ್ಕೆ ಇಷ್ಟು ಏರುತ್ತದೆ ಟೆಂಪ್ರೇಚರು ಅಂತ ನಾವು ಲೆಕ್ಕ ಹಾಕ್ಕೊಂಡಿರ್ತೀವಿ ಪ್ಯಾರಿಸ್ ಒಪ್ಪಂದದಲ್ಲಿ ನಾವು ಲೆಕ್ಕ ಹಾಕಿರ್ತೀವಿ ಆದರೆ ಪ್ಯಾರಿಸ್ ಒಪ್ಪಂದದ ಜಾಗತಿಕ ತಾಪಮಾನವು ನಾವು ಏನು ಅಂದ್ಕೊಂಡಿರ್ತೀವಿ ಅದಕ್ಕಿಂತ ಹೆಚ್ಚಿಗೆ ಆಗುವಂತಹ ಸಾಧ್ಯತೆ ಇದೆ ಯಾಕಪ್ಪ ಅಂದರೆ ಈ ಕಾರ್ಬನ್ ಡೈಆಕ್ಸೈಡು ಮೀಥೇನು ನೈಟ್ರಸ್ ಆಕ್ಸೈಡು ಈ ಗ್ರೀನ್ ಹೌಸ್ ಗ್ಯಾಸಸ್ಗಳು ಹೆಚ್ಚದಂಗೆಲ್ಲ ಇವು ವಾತಾವರಣದಲ್ಲಿ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಹೋಗುತ್ತೆ ಜಾಗತಿಕ ತಾಪಮಾನ ಜಾಸ್ತಿ ಆದಂಗೆ ಹೋದಾಗ ಇವುಗಳ ಹೊರಸೂಸುವಿಕೆಯಿಂದ ಅಲ್ಲಿ ಓಝೋನ್ ನಾಶ ಆಗುತ್ತೆ ಓಝೋನ್ ಪದರ ನಾಶ ಆಗೋದ್ರಿಂದ ಅಲ್ಲಿ ನೇರಳಾತೀತ ಕಿರಣಗಳು ಡೈರೆಕ್ಟಾಗಿ ಭೂಮಿಗೆ ಮುಂದೆ ಬಿದ್ದಾಗ ಮನುಷ್ಯನ ಚರ್ಮದ ಮೇಲೆ ಬಿದ್ದರೆ ಚರ್ಮದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇರುತ್ತದೆ ನೆಕ್ಸ್ಟು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಎ ವೈ ಡಾಟ್ ಫೋರ್ ಡಾಟ್ ಟು ಇದು ಒಂದು ಏನು ಯಾಕಪ್ಪ ಈ ಥರ ಪ್ರಶ್ನೆ ಬಿಡ್ತಾಯಿದ್ದು ಮೊನ್ನೆ ನೀವು ಪಿ ಸಿ ಎಕ್ಸಾಮ್ಗಳಲ್ಲಿ ನೀವು ನೋಡಿರ್ಬೋದು ಅವನಿಗೆ ಕೋವಿಡ್ಗೆ ಸಂಬಂಧಪಟ್ಟಂತಹ ಒಂದು ಕಿಟ್ಟನ್ನು ಕಿಟ್ಟಿಗೆ ಮಾಡಿರ್ತಕ್ಕಂಥ ಒಂದು ಫಾರ್ಮುಲಾವನ್ನು ಕೊಟ್ಟಿದ್ದೆ ಅದಕ್ಕೋಸ್ಕರ ಈ ಥರ ಪ್ರಶ್ನೆಗಳನ್ನು ಕೇಳ್ತಾನೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿರಿ ಎ ವೈ ಡಾಟ್ ಫೋರ್ ಡಾಟ್ ಟು ಇದು ಏನು ಆಪ್ಷನ್ಸ್ ನೋಡಿ ಇದು ಚಾಟ್ ಬಾಟ್ ಕೊರೋನಾ ವೈರಸ್ ವಂಶವಾಳಿ ಬಾಹ್ಯಾಕಾಶ ವಾಹನ ಎಕ್ಸೋ ಪ್ಲಾನೆಟ್ ಸರಿಯಾದ ಉತ್ತರ ಇದು ಒಂದು ಕೊರೋನಾ ವೈರಸ್ ವಂಶಾವಳಿ ಎ ವೈ ಡಾಟ್ ಫೋರ್ ಡಾಟ್ ಟು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದ್ದು ಇದು ಕೊರೋನಾ ವೈರಸ್ ವಂಶಾವಳಿ ವಂಶಾವಳಿಗಳು ಅವುಗಳ ಸಂಬಂಧವನ್ನು ವಿವರಿಸಲು ಕೋವಿಡ್ ವಿಕಸನೀಯ ಚಾರ್ಟ್ಗಳ ಶಾಖೆಯನ್ನು ನೀಡಲಾದ ಲೇಬರ್ಗಳಾಗಿವೆ ಎಡಿನ್ಬರ್ಗ್ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ಸಂಶೋಧಕರ ತಂಡವಾದ ಫ್ಯಾಂಗೋ ನೆಟ್ವರ್ಕ್ನಿಂದ ವಂಶಾವಳಿಯ ಮೇಲ್ವಿಚಾರಣೆಯನ್ನು ಮಾಡಲಾಗುತ್ತದೆ ಯಾರಪ್ಪ ಅಂದರೆ ಎಡನ್ಬರ್ಗ್ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕೆಲವೊಂದು ಸಂಶೋಧಕರ ತಂಡಗಳು ಸೇರಿಕೊಂಡ್ಬಿಟ್ಟು ಈ ವಂಶಾವಳಿಯನ್ನು ಮೇಲ್ವಿಚಾರಣೆಯನ್ನು ಮಾಡಲಾಗುತ್ತದೆ ನೆಕ್ಸ್ಟು ಜಂಟಿ ಸ್ಟ್ಯಾಟಿಸ್ಟಿಕಲ್ ಪಬ್ಲಿಕೇಶನ್ 2021 ಮತ್ತು ಜಂಟಿ ಸ್ಟ್ಯಾಟಿಸ್ಟಿಕಲ್ ಪಬ್ಲಿಕೇಶನ್ ಸ್ನ್ಯಾಪ್ಶಾಟ್ 21 ಒಂದು ಇದು JSP 21 ಮತ್ತು JSP ಸ್ನ್ಯಾಪ್ಶಾಟ್ 21 ಯಾವ ಪ್ರಾದೇಶಿಕ ಸಂಘದ ಪ್ರಕಟಣೆಗಳಾಗಿವೆ ಇದನ್ನು ಮೊನ್ನೆ ನಮಗೆ ಒಂದು ಪಿ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡಿರ್ಬೋದು ಬ್ರಿಕ್ಸ್ಗೆ ಸಂಬಂಧಪಟ್ಟಂಥದ್ದು ಒಂದು ಕ್ವಶನ್ ಕೊಟ್ಟಿದ್ದ ಹಾಗೆ G20 ಸಂಬಂಧ ಕೆಲವೊಂದು ಸಂಘದ ಪ್ರಕಟಣೆಗಳನ್ನ ಕೊಡ್ತಾ ಹೋಗ್ತಾನೆ ಇದು ಯಾವ ಸಂಘಟನೆಗೆ ಸಂಬಂಧಿಸಿದೆ ಮುಂಚೆ ಎಲ್ಲ ಕೇಳ್ತಿದ್ದ G20 ಎಲ್ಲಿ ನಡೀತಾ ಇತ್ತು G7 ಎಲ್ಲಿ ನಡೀತೆ ಮುಂದೆ ಎಲ್ಲಿ ನಡೀತೆ ಅದನ್ನು ಕೇಳ್ತಾರೆ ಅದ್ರ ಜೊತೆಗೆ ಈ ಥರ ಪ್ರಶ್ನೆಗಳಾಗ್ತಾರೆ ಈ JSP 21 ಮತ್ತು JSP ಸ್ನ್ಯಾಪ್ಶಾಟ್ 21 ಇದು ಯಾವ ಪ್ರಾದೇಶಿಕ ಸಂಘಟನೆಯ ಸಂಘದ ಪ್ರಕಟಣೆಗಳಾಗಿವೆ ನೋಡಿ G20 ಏಷ್ಯನ್ ಬ್ರಿಕ್ಸ್ ಬಿಮ್ಸ್ಟೆಕ್ ಅಂತ ಕೊಟ್ಟಿದ್ದಾನೆ ಇದಕ್ಕೆ ಸರಿಯಾದ ಉತ್ತರ ಬ್ರಿಕ್ಸ್ ಸಂಘದ ಪ್ರಕಟಣೆಗಳು ಜಂಟಿ ಸ್ಟ್ಯಾಟಿಸ್ಟಿಕಲ್ ಪಬ್ಲಿಕೇಶನ್ ಸ್ನ್ಯಾಪ್ಶಾಟ್ BRICS ಅಂದರೆ ಬ್ರೆಜಿಲ್ ಆರ್ ಅಂದರೆ ರಷ್ಯಾ ಐ ಅಂದರೆ ಇಂಡಿಯಾ ಸಿ ಅಂದರೆ ಚೀನಾ ಎಸ್ ಅಂದರೆ ಸೌತ್ ಆಫ್ರಿಕಾ